ನನ್ನ ಮಿಲಿಟರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಅಂದ್ರೆ ವಾಪಸ್ ಜೈಲ್ ಹೋಗ್ತೀನಿ ಅಂತ. ನಾನು ಜೈಲ್ ನೋಡಿರೋನು, ಅವನು ಬಂದು ನಾನು ಜೈಲಲ್ಲಿ ನೋಡಿದ. ನಾನು ಯಾವ ನನ್ನಗೆಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಂದು ನಾನ್ ನಿಜ ಅವ್ರ ಕುಟುಂಬದ ಅವ್ರ ಅಣ್ಣಂದು ಕೇಳಿದ್ರು ನಿಜ. ಯಾಕಂದ್ರೆ ಅವ್ರ ಅಣ್ಣ ಬೇನಾಮಿ, ಇವ ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಹಾಕ್ಸ್ತ. ಅದರೂ ಕದ್ದು ಬಿಟ್ಟಿದೀವಿ ನಾವು ಅಂತ ಅಂದ್ಬಿಟ್ಟು, ಅದರೂ ಕದ್ದು ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು, ಎಲ್ಲ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದು ಬಿಟ್ಟಿದೀವಿ ಅಂತ ಕೇಸ್ ಹಾಕ್ಸ್ತ, ಸುಳ್ಳು ಕೇಸ್ ಹಾಕ್ಸ್ತ. ಆಮೇಲೆ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ರು. ರಮೇಶ್ ಕುಮಾರ್ ಅವ್ರಿಗೆ ಗೇಟಲ್ಲಿ ಕೂತಿದ್ರು, ಖರ್ಗೆ ಅವರು ಇಲ್ಲಿಗೆ ಬಂದ್ರು. ಗೊತ್ತಾಯ್ತಾ? ನವೆಂಬರ್ 14ನೇ ತಾರೀಕು ರಾತ್ರಿ ಇಲ್ಲಿ ಇವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನನಗಿನ್ನ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಕ್ಕಳು ಮಗಳು ಹುಟ್ಟಿದ್ದೀವ, ಹುಟ್ಟಿದ್ದ ಹಬ್ಬ ಅವತ್ತು. ನಾನು ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ FIR ಲಾಂಚ್ನ ಆಗಿತ್ತು. ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದ ಕೇಳಿ ಅವನ್ನೆಲ್ಲ ಮರೆತುಬಿಟ್ಟು ಇವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಾದೇನಿಲ್ಲ. ಅರ್ಥ ಆಯ್ತಾ? ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ. ನಾವು ಸುದ್ದಿಗೆ ಹೋಯ್ತಿರ್ಲಿಲ್ಲ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ ಮಾತುಗಳು, ಕತೆಗಳು, ಏನೇನು ಏನೇನು ಮಾತಾಡಿದೆ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡಿಬಿಟ್ಟು ಬೇಕಾದ್ರೆ ನಾನು ಆಶಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ? ಏನು ಎದುರ್ಕೋತೀನಾ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ. ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರನೆಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂ ಟರ್ನ್ ಮಾಡಿದವನಲ್ಲ. ಯೂ ಟರ್ನ್ ಮಾಡೋಕ್ಕೆ ನಾನು ಯಾವ ಯೂ ಟರ್ನ್ಗೂ ನಾನು ಹೋಗ್ಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಂಗೆ ಹೇಳ್ದ? ಯಾವಾಗ ಇದ್ರ ಮೇಲೆ ಅವನ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚಿದ ಅಂತ ಅದಂಗೆ ಹೇಳ್ತಾನೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾನೆ? ನಾನಂತ ಮೂರ್ಖ ಅಲ್ಲ. ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರೆ. ಅದಾದ ಮೇಲೆ ತಿರ್ಗಾ 15 ದಿನ ತಿಂಗಳಾದ್ಮೇಲೆ ಈಗ ಪ್ರೀತಮ್ ಗೌಡ ಅಂತ ಮಾಡಿದೆ. ಏನು ಯೂಟರ್ನ್ ಅಲ್ವಾ ಇವ್ರ ಮಾತುಗಳೆಲ್ಲ? ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನ್ ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನ್ ಹೇಳಿದ್ರು, ಪಾದಯಾತ್ರೆ ಆದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ಅವೆಲ್ಲ ಸಂದಾರ್ಭಿಕವಾಗಿ ಅಶ್ವಥ್ ನಾರಾಯಣ ಹೇಳ್ತಿದ್ದಪ್ಪ. ಅದೇನ ಬಿಚ್ಚಿನಿ 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 ಅಂತ ಅಶ್ವಥ್ ನಾರಾಯಣ ಹೇಳ್ತಿದ್ರು. ವಿಜೇಂದ್ರಂಗ್ ಏನ್ ಹೇಳಿದ್ರು, ಯಡಿಯೂರಪ್ಪಂಗೆ ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಇವ್ರದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಮೋದಿ ಬಗ್ಗೆ ಏನ್ ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನ್ ಮಾತಾಡವ್ರೆ, ಎಲ್ಲ ಈಗೇನ್ ಮಾತಾಡ್ತಾ ಇದಾರೆ? ಇವೆಲ್ಲ ಯೂಟರ್ನ್ ಅಲ್ವಾ? ಏನ್ ಮಾಡ್ಬಿಡಕ್ಕೈತಿ ಕಣ್ಣ?